ವೀಕ್ಷಕರಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ದಾಸರ ಹಾಡೇ ಇದೆ. ನಮ್ಮ ಬದುಕಿನ ಅಂತಿಮ ಹೋರಾಟವೆಲ್ಲ ಆಹಾರಕ್ಕಾಗಿನೆ. ಇದು ನಮ್ಮಲ್ಲಿ ಅಂತರ್ಗತವಾಗಿ ವಿಕಾಸವಾಗಿರುವಂತ ಜೀವನ ಕ್ರಮ. ಈ ಜೀವಿಗಳೆಲ್ಲ ಹಾತೊರೆಯೋದು, ಪೈಪೋಟಿಯನ್ನು ನಡೆಸೋದು ಆಹಾರಕ್ಕಾಗಿನೆ. ವೀಕ್ಷಕರಿ, ಇಲ್ಲಿ ಆಹಾರ ನಮ್ಮ ಬೇಸಿಕ್ ನೀಡ್ ಎಂಬ ಸಂಗತಿಯ ಬದಲಿಗೆ ಅದರ ಅವಶ್ಯಕತೆಗಿಂತನೂ ಕೂಡ ಹೆಚ್ಚಿಗೆ ಅದನ್ನು ಸೇವಿಸಿ ಪಾಪ್ಯುಲರ್ ಆಗುವಂತಹ ಖಯಾಲಿ ಸೃಷ್ಟಿಯಾಗಿದೆ. ಅದರಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಆಹಾರ ಪ್ರಿಯರನ್ನ ಹಾಗೂ ಆಹಾರವನ್ನ ಬಕಾಸೋರರಂತೆ ತಿನ್ನೋರನ್ನು ನೀವು ನೋಡಿದ್ದೀರಾ. ಅವ್ರ ಪೈಕಿ ಸಾಪಟ್ ರಾಮನ್ ಕೂಡ ಒಬ್ರು. ಇವರನ್ನ ಖಂಡಿತ ನೀವೆರಡೂ ಕೂಡ ಒಂದಲ್ಲ ಒಂದು ವಿಡಿಯೋದಲ್ಲಿ ನೋಡಿಯೇ ಇರ್ತೀರಾ. ಈ ಸಾಪಟ್ ರಾಮನ್ ಅಸಲಿಗೆ ಯಾರು, ಯಾವ ಊರ್ನವರು, ಇವರು ಆಹಾರಗಳೊಂದಿಗೆ ನಿತ್ಯ ನಡೆಸುವಂತಹ ವಿಚಿತ್ರ ಪ್ರಯೋಗಗಳು ಏನು, ಇವರು ನಡೆಸುವಂತ ಬಿಸ್ನೆಸ್ ಯಾವುದು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ರೋಚಕ ಸಂಗತಿಗಳ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಸಾಪಟ್ಟು ರಾಮನ್ ಇವರನ್ನ ಸೋಷಿಯಲ್ ಮೀಡಿಯಾ ಬಳಸುವಂತ ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಂದಲ್ಲ ಒಂದು ಸಲ ಆದರೂ ನೋಡಿಯೇ ಇರ್ತೀರ. ವಿಶೇಷವಾಗಿ ಯೂಟ್ಯೂಬ್ನ ಹಲವು ರೀಲ್ಸ್ಗಳಲ್ಲಿ ಈಗಲೂ ಕೂಡ ಇವರ ವಿಡಿಯೋಗಳು ವೈರಲ್ ಆಗ್ತಾನೆ ಇರ್ತವೆ. ಇವರ ಅಸಲಿ ಹೆಸರು ಪೋರ್ಚೆಜಿಯಾನ್. ಮೂಲತಃ ಇವರು ತಮಿಳುನಾಡಿನ ಸೇಲಂ ಎಂಬ ಸ್ಥಳದ ನಿವಾಸಿ. ಇದೀಗ ಇವರ ವಯಸ್ಸು 62 ವರ್ಷ. ಇವರು ಅವರ ಊರಲ್ಲಿ ಒಬ್ಬ ಹೋಮಿಯೋಪತಿ ಔಷಧಿಗಳ ಪಂಡಿತ. ಇದರ ಜೊತೆ ನಾಟಿ ಹಾಗೂ ಆಯುರ್ವೇದದ ಔಷಧಿಗಳಲ್ಲೂ ಕೂಡ ಇವರಿಗೆ ಜ್ಞಾನ ಇದೆ. ಪ್ರಕೃತಿಯಲ್ಲಿ ಸಿಗುವಂತಹ ಔಷಧಿ ಹಾಗೂ ಚಿಕಿತ್ಸೆಗಳಲ್ಲಿ ಇವರಿಗೆ ಆಸಕ್ತಿ ಹೆಚ್ಚು. ಅಲ್ಲಿಂದಲೇ ಪಡೆದಂತಹ ಸಾಮಗ್ರಿಗಳಿಂದ ತಯಾರಿಸಿದಂತಹ ಹಲವು ಔಷಧಿಗಳನ್ನ ಇವರು ಜನರಿಗೆ ಹಲವು ರೋಗಗಳಿಗೆ ಪರಿಹಾರ ಅಂತ ಕೊಡ್ತಾ ಬಂದಿದ್ದಾರೆ. ಈ ರಾಮನ್ ತಾವು ಆಗರ್ಭ ಸೇರುವಂತರೇನಲ್ಲ, ಸಾಧಾರಣ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದಂತಹ ರಾಮನ್ ಚಿಕ್ಕಂದಿನಿಂದಲೂ ಕೂಡ ತಮ್ಮ ತಂದೆ ಜೊತೆ ಕೃಷಿ ಕೆಲಸವನ್ನ ಮಾಡ್ತಿದ್ದವರು. ತಮ್ಮದೇ ಜಮೀನಿನಲ್ಲಿ ಕೆಲಸ ಮಾಡದಂತ ಅನುಭವ ಇವರಿಗೆ ಸಾಕಷ್ಟಿದೆ. ಇವರಿಗೆ ಬೇಕಾದಂತಹ ತರಕಾರಿ ಮತ್ತಿತರ ಕಾಳುಧಾನ್ಯಗಳನ್ನ ಇವರು ಸ್ವತಃ ತಾವೇ ಬೆಳೀತಾ ಇದ್ರು. ಇವತ್ತು ಕೂಡ ನೈಸರ್ಗಿಕ ವಿಧಾನವನ್ನ ಬಳಸಿ ತಮ್ಮದೇ ಕೃಷಿ ಭೂಮಿಯಲ್ಲಿ ಇವರು ರೈತಾಪಿ ಬದುಕನ್ನ ಸಾಗಿಸುತ್ತಿದ್ದಾರೆ. ಅದೇ ರೀತಿ ಸ್ವಂತವಾಗಿ ಸಿಗುವಂತಹ ವಸ್ತುಗಳಿಂದ ಹೋಮಿಯೋಪತಿ ಹಾಗೂ ನಾಟಿ ಮೆಡಿಸಿನ್ಗಳನ್ನು ಕೂಡ ತಯಾರಿಸಿಕೊಂಡು ಇವರು ಊರಿನ ಪ್ರಸಿದ್ಧ ನಾಟಿ ವೈದ್ಯರು ಅಂತ ಕರೆಸಿಕೊಂಡಿದ್ದಾರೆ. ಎಷ್ಟೇ ತಿಂದರೂ ಕೂಡ ಇವರು ನೋಡೋದಕ್ಕೆ ಸಾಮಾನ್ಯವಾಗಿನೇ ಬಲನ ಎಂಬ ಅನುಮಾನ ಯಾರಿಗಾದರೂ ಬಂದೇ ಬರುತ್ತೆ. ಇದು ಇವರಿಗೆ ಇವರ ತಂದೆ ಹಾಗೂ ತಾತನಿಂದ ಬಂದಂತಹ ವಂಶ ಪಾರಂಪರಿಕ ಬಳುವಳಿಯಿಂದನೇ ಹೇಳಬಹುದು. ಇವರು ಕೂಡ ಇದೇ ರೀತಿ ಹೆಚ್ಚು ಪ್ರಮಾಣದ ಆಹಾರವನ್ನ ಕಡಿಮೆ ಸಮಯದಲ್ಲಿ ತಿಂದು ಮುಗಿಸಬಲ್ಲವರಾಗಿದ್ರು. ಅದೇ ಒಂದು ಗುಣ ಇವ್ರಿಗೂ ಕೂಡ ರಕ್ತಗತವಾಗಿ ದಾಟ್ಕೊಂಡೇ ಬಂದಿದೆ. ಇವತ್ತು ಅದರಿಂದನೇ ಸೋಷಿಯಲ್ ಮೀಡಿಯಾದ ಹಲವು ಕಡೆ ಪ್ರಸಿದ್ಧಿ ಪಡೆದಿರುವಂತಹ ಸಾಪಟ್ ರಾಮನ್ ಅವರಿಗೆ ಕುಮಾರ್ ವೇಲ್ ಹಾಗೂ ಸಬರಿ ಕುಮಾರ್ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ತನ್ನ ಇಬ್ಬರು ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸಿ ಮುಂದೆ ತರುವಂತಹ ಹಂಬಲ ಹೊಂದಿರುವಂತಹ ರಾಮನ್ ಇವತ್ತಿಗೆ ಬಹುಮಟ್ಟಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅಂತ ಹೇಳಬಹುದು. ಅದರಲ್ಲೂ ಮುಖ್ಯವಾಗಿ ತಮ್ಮ ಮಕ್ಕಳಲ್ಲಿ ಒಬ್ಬರಾದ ಸಬರಿ ಕುಮಾರ್ನ ತನ್ನ ಹಾಗೇನೆ ಹೋಮಿಯೋಪತಿ ವೈದ್ಯರಾಗಿ ಮಾಡಬೇಕು ಅಂತ ಬಯಸಿದಂತ ರಾಮನ್ ಅದಕ್ಕಿಂತನೇ ಮಗನನ್ನ ಯುಕ್ರೇನ್ಗೆ ಕಳುಹಿಸಿ ಮೆಡಿಕಲ್ ವ್ಯಾಸಂಗವನ್ನ ಓದಿಸಿದ್ರು. 2018ರಲ್ಲಿ ಇವರ ಮಗ ಅಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಮೆಡಿಸಿನ್ ಪದವಿಯನ್ನ ಪೂರೈಸಿ ಯುಕ್ರೇನಿಂದ ವಾಪಸ್ ಭಾರತಕ್ಕೆ ಬಂದರು. ಈ ಸಬರಿ ಕುಮಾರ್ಗೆ ವಿಡಿಯೋಗಳನ್ನ ಶೂಟ್ ಮಾಡುವ ರೇಟಿಂಗ್ ನೀಡುವಂತಹ ಹವ್ಯಾಸ. ಅವರು ಹೆಚ್ಚಾಗಿ ಫುಡ್ಡಿಗಳ ವಿಡಿಯೋಗಳನ್ನ ನೋಡ್ತಿದ್ರು. ಅದರಲ್ಲಿ ಇವರಿಗೆ ಮಾರ್ಕ್ ಹಾಗೂ ರ್ಯಾಂಡಿ ಎಂಬ ಇಂಟರ್ನ್ಯಾಷನಲ್ ಫುಡ್ಡಿಗಳ ವಿಡಿಯೋಗಳು ಅಂದ್ರೆ ಇವರಿಗೆ ಎಲ್ಲಿಲ್ಲದ ಆಸಕ್ತಿ. ಇವರು ಕೂಡ ಆಹಾರ ಸೇವನೆಯ ಚಾಲೆಂಜ್ಗಳ ವಿಡಿಯೋಗಳನ್ನ ಮಾಡ್ತಾ ಇವತ್ತು ವಿಶ್ವಾದ್ಯಂತ ಹೆಚ್ಚು ಜನಪ್ರಿಯರಾದಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು. ಇವರಂತನೇ ನಮ್ಮ ತಂದೆಯಲ್ಲೂ ಕೂಡ ಈ ಒಂದು ಶಕ್ತಿ ಇದೆ. ಹಾಗಾಗಿ ಆ ಒಂದು ಶಕ್ತಿ ಹಾಗೂ ಟ್ಯಾಲೆಂಟ್ ಅನ್ನ ಜನರಿಗೆ ವಿಡಿಯೋ ಮಾಡುವ ಮೂಲಕ ಜಗಜ್ಜಾಹೀರು ಮಾಡೋದಕ್ಕೆ ಅವರು ಇಚ್ಛೆ ಪಟ್ರು. ಅದನ್ನ ತಮ್ಮದೇ ಒಂದು ಯೂಟ್ಯೂಬ್ ವಾಹಿನಿ ತೆರೆದು ಅದರಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಸಬರಿ ಕುಮಾರ್ ಆಲೋಚಿಸಿದ್ರು. ಇದೇ ಒಂದು ಉದ್ದೇಶದಿಂದ 2018ರ ಮೇ ತಿಂಗಳಲ್ಲಿ ಅವರು ಸಾಪಟ್ ರಾಮನ್ ಎಂಬ ಹೆಸರಿನ ಒಂದು ಯೂಟ್ಯೂಬ್ ಖಾತೆಯನ್ನ ತೆರೆದರು. ತಮ್ಮ ತಂದೆಗೆ ಸಾಪಟ್ ರಾಮನ್ ಎಂಬ ಹೆಸರೇ ಮುಂದೆ ರೂಢಿಗೆ ಬರೋದಕ್ಕೆ ಈ ಸಬರಿ ಕುಮಾರ್ ಅವರೇ ಮೂಲ ಕಾರಣ ಅಂತ ಹೇಳಬಹುದು. ಸಬರಿ ಕುಮಾರ್ ತಮ್ಮ ಯೂಟ್ಯೂಬ್ನಲ್ಲಿ ಮೊದಲ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಆ ತಂದೆ ಮಗ ಇಬ್ರು ಸೇರಿ 4 ಕೆಜಿ ತೂಗುವಂತ ಒಂದು ಹಲಸಿನ ಹಣ್ಣನ್ನ ಯಾರು ತಿಂದು ಮುಗಿಸ್ತಾರೆ ಎಂಬ ಚಾಲೆಂಜ್ನ ವಿಡಿಯೋ ಇತ್ತು. ಈ ಒಂದು ವಿಡಿಯೋದಲ್ಲಿ ಕೇವಲ 7 ನಿಮಿಷದಲ್ಲಿ ರಾಮನ್ 100ಕ್ಕೂ ಹೆಚ್ಚು ಹಲಸಿನ ತೊಳೆಗಳನ್ನ ತಿಂದು ದಾಖಲೆಯನ್ನ ಮಾಡಿದ್ರು. ಇದರಲ್ಲಿ ಅವರು ತಮ್ಮ ಮಗನಿಗಿಂತ ಹೆಚ್ಚು ಅಂದ್ರೆ ಅವನಿಗಿಂತ ಡಬಲ್ನಷ್ಟು ಜಾಸ್ತಿ ತಿಂದ್ರು. ಈ ಒಂದು ವಿಡಿಯೋ ಆಗ ಸಖತ್ ವೈರಲ್ ಆಗಿತ್ತು. ಇದಾಗಿ 2ನೇ ವಿಡಿಯೋದಲ್ಲಿ 50 ಚಿಕನ್ ಮೊಟ್ಟೆಗಳನ್ನ ಕೇವಲ 3 ನಿಮಿಷದಲ್ಲಿ ತಿನ್ನುವಂತ ಚಾಲೆಂಜ್ನ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ಮೊದಲ ವಿಡಿಯೋಗಿಂತ ಹೆಚ್ಚು ವೈರಲ್ ಆಯಿತು. ಇದನ್ನ ಸುಮಾರು 23 ಲಕ್ಷ ಜನ ವೀಕ್ಷಣೆ ಮಾಡಿದ್ರು. ನಂತರ ಇವರ ವಾಹಿನಿ ಮೇಲೆ ಜನ ಹೆಚ್ಚು ಆಸಕ್ತರಾದ್ರು. ಆವರೆಗೂ ಭಾರತದಲ್ಲಿ ಎಲ್ಲೂ ಕೂಡ ಇಂಥ ವೆರೈಟಿ ಹಾಗೂ ವಿಭಿನ್ನ ಕಂಟೆಂಟ್ ಇದ್ದಂತ ಬೇರೊಂದು ವಾಹಿನಿ ಇರಲಿಲ್ಲ. ಇವರ ವಾಹಿನಿಗೆ ಚಂದದಾರರು ಓವರ್ ನೈಟ್ ನಲ್ಲಿಯೇ ವೃದ್ಧಿಯಾದ್ರು. ಇದರ ಬಳಿಕ ಅವರನ್ನ ಜನರೆಲ್ಲ ಸಾಪಟ್ಟು ರಾಮನ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. 55 ವರ್ಷಕ್ಕಿಂತ ವಯಸ್ಸಾದಂತಹ ಒಬ್ಬ ವ್ಯಕ್ತಿ 25 ವರ್ಷದ ತನ್ನ ಮಗನಿಗಿಂತಲೂ ಕೂಡ ಹೆಚ್ಚು ಆಹಾರ ಪ್ರಮಾಣವನ್ನು ಕಡಿಮೆ ಸಮಯದಲ್ಲಿ ಆರಾಮಾಗಿ ಸೇವಿಸುವಂತಹ ಸಂಗತಿಯಲ್ಲಿ ಜನರನ್ನ ಬಲವಾಗಿ ಸೆಳೆದಿತ್ತು. ಇವರ ವಾಹಿನಿಗೆ ಚಂದದಾರ ಹಾಗೂ ವೀಕ್ಷಕರ ಸಂಖ್ಯೆ ಕೆಲವೇ ದಿನಗಳಲ್ಲಿ ಏರಿಕೆಯಾಯಿತು. ಮುಂದೆ 50ಕ್ಕೂ ಹೆಚ್ಚು ಇಡ್ಲಿಗಳನ್ನ ರಾಮನ್ ಕೇವಲ
ಕೆಲವೇ ಸೆಕೆಂಡ್ಗಳಲ್ಲಿ ತಿಂದು ದಾಖಲೆ ಮಾಡಿದ್ರು. ವೀಕ್ಷಕರೇ, 8,000 ರೂಪಾಯಿ ಫ್ಯಾನ್ ಕೇವಲ 619 ರೂಪಾಯಿಗೆ ಲಭ್ಯ ಇದೆ. 549 ರೂಪಾಯಿನ ಹಿಮಾಲಯ ಬೇಬಿ ಪೌಡರ್ ಮತ್ತು ಶಾಂಪೂ ಕಾಂಬೋ ಪ್ಯಾಕ್ ಕೇವಲ 7 ರೂಪಾಯಿ. 4,500 ರೂಪಾಯಿನ ಪಿಜನ್ ಗ್ಯಾಸ್ ಸ್ಟವ್ ಮತ್ತು ಫ್ರೈ ಪ್ಯಾನ್ಗಳ ಕಾಂಬೋ ಕೇವಲ 1,800 ರೂಪಾಯಿ. ಕೇವಲ 19 ರೂಪಾಯಿಗೆ ಒನ್ ಪ್ಲಸ್ ಇಯರ್ಬಡ್ಸ್. ಅಷ್ಟೇ ಅಲ್ಲ, ಐಫೋನ್, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಶಾಂಪೂ, ಸಾಬೂನು, ಗೃಹೋಪಯೋಗಿ ವಸ್ತುಗಳು, ಹೀಗೆ ಎಲ್ಲವೂ ಕೂಡ ಹೆಚ್ಚು ರಿಯಾಯಿತಿ ದರದಲ್ಲಿ ಲಭ್ಯ. ಇದೆಲ್ಲ ಎಲ್ಲಿ ಸಿಗುತ್ತೆ? ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತ ಶಾಪಿಂಗ್ ಸೈಟ್ಗಳಲ್ಲಿ ಕೆಲವು ಉತ್ಪನ್ನಗಳ ಬೆಲೆಗಳು ಇದ್ದಕ್ಕಿದ್ದಂತೆ ಇಳಿತವೆ. ಇವುಗಳನ್ನ ಲೈಟಿಂಗ್ ಡೀಲ್ಗಳು ಅಂತ ಕರೀತಾರೆ. ಅವು ಹೆಚ್ಚು ಕಾಲ ಉಳಿಯೋದಿಲ್ಲ. ಅಂತ ಎಲ್ಲ ಆಫರ್ಗಳನ್ನ SRM ಲೋಡ್ ಡೀಲ್ ತಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಂಚಿಕೊಡುತ್ತೆ. ಹಾಗಾಗಿ ನೀವು ಕೂಡ ಈ ಒಂದು ಆಫರ್ಗಳನ್ನ ಪಡಿಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನು ಕ್ಲಿಕ್ ಮಾಡಿ ತಕ್ಷಣನೇ SRM ಲೋಡ್ ಡೀಲ್ಗಳ ಟೆಲಿಗ್ರಾಮ್ ಗುಂಪಿಗೆ ಸೇರ್ಕೊಳ್ಳಿ. ಹಾಗೂ ಮಗನ ಜೊತೆ 6 ಕೆಜಿಯಷ್ಟು ಪಪ್ಪಾಯಿಯಲ್ಲಿ ತಾವೊಬ್ಬರೇ ಕಡಿಮೆ ಸಮಯದಲ್ಲಿ 3 ಕೆಜಿಗಿಂತ ಹೆಚ್ಚು ಸೇವನೆ ಮಾಡಿ ಜನ ನಿಬ್ಬೆರಗಾಗುವಂತೆ ಮಾಡಿದ್ರು. ಅದು ಕೂಡ ಕೇವಲ 4.5 ನಿಮಿಷದಲ್ಲಿ ತಿಂದು ಜನರ ಹೊಬ್ಬೆರೆಸಿದ್ರು. ಮುಂದೆ 5 ಕೆಜಿ ಮಟನ್ ಬಿರಿಯಾನಿಯನ್ನ ಕೇವಲ 8 ನಿಮಿಷದ ಒಳಗೆ ತಿಂದು ಖಾಲಿ ಮಾಡಿದ್ರು. ಈ ಒಂದು ವಿಡಿಯೋ ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ವೀಕ್ಷಣೆಯನ್ನು ಪಡೆದು ಮುನ್ನುಗ್ಗಿತ್ತು. ಹಾಗೂ 9 ಜನ ಯುವಕರು ತಿನ್ನಬಹುದಾದಂತಹ ಫುಲ್ ಮೀಲ್ಸ್ಗಳನ್ನ ಅಂದ್ರೆ 3.5 ಕೆಜಿಗಿಂತ ಹೆಚ್ಚು ತೂಗುವಂತ ಅನ್ನವನ್ನ ಕೇವಲ 10 ನಿಮಿಷದಲ್ಲಿ ತಾವೊಬ್ಬರೇ ಫಿಶ್ ಕರಿ ಜೊತೆ ಕಲಸಿ ತಿಂದು ಮುಗಿಸಿ ಹೊಸ ದಾಖಲೆಯನ್ನ ಬರೆದ್ರು. ಇನ್ನು ಮುಂದುವರೆದು ಮುಂದೆ ಅವರು 3.5 ಲೀಟರ್ನಷ್ಟು ನಿಂಬೆ ಜ್ಯೂಸನ್ನ 2 ನಿಮಿಷಗಳಲ್ಲಿ ಕುಡಿದು ದಾಖಲೆ ಮಾಡಿದ್ರು. ಹಾಗೂ 2.5 ಕೆಜಿಗಿಂತಲೂ ಹೆಚ್ಚು ತೂಗುವ ಮೇಕೆಗಳ ತೊಡೆಗಳನ್ನ ಕಡಿಮೆ ಸಮಯದಲ್ಲಿ ತಿಂದು ಖಾಲಿ ಮಾಡಿದ್ರು. ಇದಲ್ಲದೆ 35 ಬೇಯಿಸಿದಂಥ ಮೊಟ್ಟೆಗಳನ್ನ ರಾಮನ್ ಒಬ್ರೆ ಅಲ್ಪಾವಧಿಯಲ್ಲಿ ತಿಂದು ಖಾಲಿ ಮಾಡಿದ್ರು. ಮತ್ತೆ ಮುಂದೆ 50 ವಡೆಗಳನ್ನ ತಾವೊಬ್ರೆ ಕಡಿಮೆ ಸಮಯದಲ್ಲಿ ಸೇವಿಸಿದ್ರು. ಇನ್ನೊಂದು ವಿಡಿಯೋದಲ್ಲಿ 3 ಗ್ರಿಲ್ ಆದಂಥ ನಾಟಿ ಕೋಳಿಗಳನ್ನ ರಾಮನ್ ತಾವೊಬ್ರೆ ಕಡಿಮೆ ಸಮಯದಲ್ಲಿ ತಿಂದು ಖಾಲಿ ಮಾಡಿದ್ರು. ಇನ್ನೊಂದ್ಸಾರಿ 40 ಪೂರಿಗಳನ್ನ ಆಲೂಗೆಡ್ಡೆ ಪಲ್ಯದ ಜೊತೆ ತಾವೊಬ್ರೆ ಕೆಲವೇ ಸಮಯಗಳಲ್ಲಿ ತಿಂದು ಖಾಲಿ ಮಾಡಿದ್ರು. ಇನ್ನೊಂದು ಕಡೆ 2.5 ಕೆಜಿಗಿಂತಲೂ ಹೆಚ್ಚು ತೂಕ ಇದ್ದಂಥ ನಾಟಿ ಕೋಳಿಯ ಚಿಕನ್ ಬಿರಿಯಾನಿಯನ್ನ ತಾವೊಬ್ರೆ ಅಲ್ಪಾವಧಿಯಲ್ಲಿ ತಿಂದು ಮುಗಿಸಿದ್ರು. ಈ ಒಂದು ವಿಡಿಯೋ ಸುಮಾರು 1,30,00,000ಕ್ಕಿಂತಲೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ಇನ್ನೊಂದು ವಿಡಿಯೋದಲ್ಲಿ 41 ರೋಟಿ ಅಥವಾ ಚಪಾತಿಗಳನ್ನ ಒಬ್ಬರೇ ತಿಂದಿದ್ರು. ವೀಕ್ಷಕರೇ, ಈ ರೀತಿ ಹೇಳ್ತಾ ಹೋದ್ರೆ ಅವರ ಸಾಧನೆಯ ಪಟ್ಟಿನೇ ಸಿಗುತ್ತೆ. ಅದೆಲ್ಲವನ್ನ ಹೇಳಿ ಮುಗಿಸೋದಕ್ಕೆ ಬಹಳ ಸಮಯ ಬೇಕು. ಇವತ್ತಿಗೆ ಇವರ ವಾಹಿನಿ ಶುರುವಾಗಿ 6 ವರ್ಷಗಳ ಅವಧಿ ಮುಗಿದಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತಹ ಸಾಪಟ್ ರಾಮನ್ ಇವತ್ತು ತಮಿಳುನಾಡು, ಕೇರಳ ಸೇರಿದಂತೆ ಹಲವು ಭಾಗಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇವತ್ತು ತಮಿಳುನಾಡು ಹಾಗೂ ಕೇರಳಕ್ಕೆ ಸೇರಿದಂತಹ ಅಸಂಖ್ಯಾತ ಖಾದ್ಯಗಳನ್ನ ಈವರೆಗೂ ಇವರು ಸೇವನೆ ಮಾಡಿದ್ದಾರೆ. ಅನೇಕ ತರಹದ ಅನ್ನ, ರಸಂ, ಪೂರಿ, ವಿವಿಧ ತರಹದ ಬಿರಿಯಾನಿಗಳು, ರೋಟಿ, ಕೀರು, ಪಲ್ಯ, ಮೇಕೆ, ಕುರಿ, ಮಟನ್, ನಾಟಿ ಹಾಗೂ ಹೈಬ್ರಿಡ್ ಕೋಳಿಗಳ ಚಿಕನ್, ಫಿಶ್, ಸೀಗಡಿ ಮುಂತಾದ ಮಾಂಸಾಹಾರದ ಭಕ್ಷ್ಯಗಳನ್ನ ಇವರು ಸೇವನೆ ಮಾಡಿದ್ದಾರೆ. ಇವರ ವಾಹಿನಿಗೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಚಂದದಾರಿದ್ದಾರೆ. ಒಟ್ಟು ಈವರೆಗೂ 400ಕ್ಕೂ ಹೆಚ್ಚಿನ ವಿಡಿಯೋಗಳನ್ನ ಇವತ್ತು ಇವರ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವು ಒಟ್ಟು 83 ಕೋಟಿಗಿಂತಲೂ ಹೆಚ್ಚಿನ ವೀಕ್ಷಣೆಯನ್ನ ಪಡೆದಿವೆ. ಅಂದ್ರೆ ಇವರ ವಿಡಿಯೋಗಳ ಜನಪ್ರಿಯತೆ ಯಾವ ರೇಂಜ್ ಇದೆ ಅಂತ ಒಮ್ಮೆ ನೀವೇ ಊಹೆ ಮಾಡಿ ನೋಡಿ. ಇವರ ವಿಡಿಯೋಗಳು ಕೇವಲ ದಕ್ಷಿಣ ಭಾರತ ಮಾತ್ರವಲ್ಲದೆ ಇವರ ಭಾಷೆಗೆ ಗೊತ್ತಿರದಂತ ಉತ್ತರ ಭಾರತದ ಸಾಕಷ್ಟು ಕಡೆ ಅತಿ ಹೆಚ್ಚು ವೀಕ್ಷಣೆಗೆ ಒಳಗಾಗಿವೆ. ಅಂದ್ರೆ ಇವತ್ತು ದೇಶಾದ್ಯಂತ ಇವರ ವಿಡಿಯೋಗಳನ್ನ ನೋಡೋರಿದ್ದಾರೆ. ಇವರಿಗೆ ಇರುವಂತಹ ಜನಪ್ರಿಯತೆ ಹಾಗೂ ಅತಿ ಹೆಚ್ಚು ಜನರ ವೀಕ್ಷಣೆಗಳು ಇರೋದ್ರಿಂದ ಇವರ ವಾಹಿನಿಗೆ ತಿಂಗಳಿಗೆ 1,00,000 ರೂಪಾಯಿಗಳ ಆದಾಯ ಹರಿದು ಬರ್ತಿದೆ. ಇವತ್ತು ಅವರೊಬ್ರು ಲಕ್ಷಾಧೀಶ್ವರ ಅಂದ್ರೆ ತಪ್ಪಾಗೋದಿಲ್ಲ. ಇದರ ಜೊತೆ ತಮ್ಮ ಕೃಷಿಯ ಬದುಕು ಹಾಗೂ ನಾಟಿ ಮತ್ತು ಹೋಮಿಯೋಪತಿ ಮೆಡಿಸಿನ್ಗಳ ಬಿಸ್ನೆಸ್ ಜೊತೆ ಕುರಿ, ಕೋಳಿ, ಮೇಕೆ, ಬಾತುಕೋಳಿ, ಹಸು ಮುಂತಾದ ಪಶುಗಳನ್ನು ಕೂಡ ಇವರು ಸಾಕ್ತಾ ಅವುಗಳ ಪಾಲನೆ ಮಾಡ್ತಾ ಬಂದಿದ್ದಾರೆ. ಇವರ ಆಹಾರ ತಯಾರಿ ಹಾಗೂ ಸೇವನೆಗೆ ಯಾವುದೇ ಕೃತಕ ಅಥವಾ ಕೆಮಿಕಲ್ ಯೂರಿಯಾ ಹಾಕಿ ಬೆಳೆಸಿದಂತ ಯಾವ ವಸ್ತುವನ್ನು ಕೂಡ ಇವರು ಬಳಸೋದಿಲ್ಲ. ಇವರು ಸೇವಿಸುವಂತಹ ಮಾಂಸಾಹಾರ ಕೂಡ ಇವರು ಬಳಿ ಇರುವಂತಹ ನಾಟಿ ಕೋಳಿ ಮತ್ತು ಮೇಕೆಗಳ ಮಾಂಸನೇ ಹೊರತು ಹೊರಗಿನ ಹೈಬ್ರಿಡ್ ಮಟನ್, ಚಿಕನ್ ಇದ್ಯಾವುದೂ ಅಲ್ಲ. ಈ ಆಹಾರದ ಖಾದ್ಯವನ್ನೆಲ್ಲ ಇವರ ಪತ್ನಿನೇ ಖುದ್ದು ತಯಾರು ಮಾಡ್ತಾರೆ. ಇನ್ನು ಇವರದೇ ಆದಂತಹ ಇನ್ನೊಂದು ಮಿಸೆಸ್ ಸಾಪಟ್ ರಾಮನ್ ಎಂಬ ಯೂಟ್ಯೂಬ್ ವಾಹಿನಿ ಕೂಡ ಇದೆ. ಇನ್ನು ಈ ರಾಮನ್ ನೋಡೋದಕ್ಕೆ ಸಾಧಾರಣ ಮೈಕಟ್ಟಿನವರು ಆದರೂ ಕೂಡ ಇಷ್ಟೆಲ್ಲ ತಿಂದು ಹೇಗೆ ಜೀರ್ಣಿಸಿಕೊಳ್ತಾರೆ ಅನ್ನೋದು ನಿಶ್ಚಿತವಾಗಿ ಎಲ್ಲರಲ್ಲಿ ಇರುವಂತಹ ಒಂದು ಸಂದೇಹ. ಇದಕ್ಕೂ ಕೂಡ ಅವರಲ್ಲಿ ಒಂದು ರಹಸ್ಯ ಮಾರ್ಗ ಇದೆ. ಅದೇ ಡೈಜೆಸ್ಟಿವ್ ಸೀಕ್ರೆಟ್ ಎಂಬ ಇವರದೇ ಆದಂತಹ ಒಂದು ನಾಟಿ ಮೆಡಿಸನ್. ಇದನ್ನ ಸೇವನೆ ಮಾಡಿದ್ರೆ ಎಷ್ಟು ತಿಂದರೂ ಕೂಡ ಸುಲಭವಾಗಿ ಅದು ಜೀರ್ಣವಾಗಿ ಹೋಗುತ್ತೆ ಅಂತ ಇವರೇ ಸ್ವತಃ ತಾವೇ ತಯಾರು ಮಾಡಿದಂತಹ ಆ ಒಂದು ಸಿರಪ್ ಅನ್ನ ತಮ್ಮ ಅನೇಕ ವಿಡಿಯೋಗಳಲ್ಲಿ ತೋರಿಸ್ತಾ ಇದರಿಂದಲೇ ತಾನು ಅಷ್ಟೆಲ್ಲ ಸೇವನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಅದನ್ನ ಪ್ರಮೋಟ್ ಕೂಡ ಮಾಡ್ತಾ ಬಂದಿದ್ದಾರೆ. ಇದರಂತೆ ಅವರು ಆರ್ಗಾನಿಕ್ ಶೈಲಿಯಲ್ಲಿ ಸ್ವತಃ ತಾವೇ ಅಭಿವೃದ್ಧಿಪಡಿಸಿದಂತ ಶುದ್ಧ ಜೇನುತುಪ್ಪವನ್ನು ಕೂಡ ಅವರು ಆನ್ಲೈನ್ನಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಹಾಗೂ ಇದರ ಜೊತೆ ಅವರೇ ಬೆಳೆದಂತ ಆರ್ಗಾನಿಕ್ ಶೇಂಗಾದ ಎಣ್ಣೆಯನ್ನು ಕೂಡ ಅವರು ಆನ್ಲೈನ್ನಲ್ಲಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಈ ಒಂದು ಬಿಸ್ನೆಸ್ ಇಂದ ಇವತ್ತು 1,00,000 ರೂಪಾಯಿಗಳನ್ನ ಗಳಿಸುತ್ತಿದ್ದಾರೆ. ವೀಕ್ಷಕರೇ, ಈ ಹಿಂದೆ ಪುರಾಣದ ಕಥೆಗಳಲ್ಲಿ ಖಾದ್ಯ ಪ್ರಿಯರಾದಂತಹ ಭೀಮ, ಘಟೋತ್ಕಚ, ಬಕಾಸುರ ಹಾಗೂ ಕುಂಭಕರ್ಣರ ಬಗ್ಗೆ ಕೇಳಿದ್ದೇವೆ. ಅವ್ರಿಗೆ ಬಂಡಿಗಟ್ಟಲೆ ಆಹಾರ ಬೇಕು ಅಂತ ಕಥೆಗಳಿವೆ. ಆದ್ರೆ ಈ ಯುಗದ ಬಕಾಸುರ ಹಾಗೂ ಕುಂಭಕರ್ಣ ಅಂತ ಇದ್ರೆ ಅದು ನಿಶ್ಚಿತವಾಗಿ ಈ ಸಾಪಟ್ ರಾಮನ್ ಅಂತಾನೆ ಹೇಳಬಹುದು. ಎಷ್ಟೇ ತಿಂದರೂ ಕೂಡ ಅವರ ದೇಹದ ಗಾತ್ರದಲ್ಲಿ ಯಾವುದೇ ಏರುಪೇರು ಆಗಿಲ್ಲ.
ವೀಕ್ಷಕರೇ, ಇದಿಷ್ಟು ಈ ಸಾಪಟ್ ರಾಮನ್ ಬಗ್ಗೆ ಇರುವಂತಹ ಒಂದಷ್ಟು ರೋಚಕ ಮಾಹಿತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.